subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸ್ಪೈಸಿ ಕ್ರಿಸ್ಪಿ ಸ್ವೀಟ್ ಕಾರ್ನ್ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅಮೇರಿಕನ್ ಸ್ವೀಟ್ ಕಾರ್ನ್ ಸಿಗುತ್ತಲ್ಲ ಅದು, ಈಗ ಒಂದು ಕಪ್ಪು ಸ್ವೀಟ್ ಕಾರ್ನ ಎರಡು ಕಪ್ಪು ನೀರಿಗೆ ಹಾಕ್ಕೊಳ್ಳಿ, ಮತ್ತು 1/3 ಟೀಸ್ಪೂನ್ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಇವಾಗ ಅದರಲ್ಲಿ 3 ನಿಮಿಷದ ತನಕ ಅದು ಬಾಯ್ಲ್ ಆದಮೇಲೆ ಜಸ್ಟ್ 1 ಮಿನಿಟ್ ಕುಕ್ ಮಾಡಿ, ಆಯಿತಲ್ಲ ಪಾರ್ ಬಾಯ್ಲ್ ಆಗಿ ಬರುತ್ತೆ ಸ್ವೀಟ್ ಕಾರ್ನು. ಈಗ ಅದನ್ನು ಸೀವಲ್ಲಿ ಪಾಸ್ ಥ್ರೂ ಮಾಡಿ ಎಲ್ಲ ನೀರು ಹೋಗ್ಬಿಡಲಿ. ಈಗ ಜಸ್ಟ್ ಒಂದು ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಪೂರ್ತಿ ನೀರೆಲ್ಲ ತೆಕ್ಕೊಳ್ಳಿ. ಈಗ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದಕ್ಕೀಗ ಸಾಲ್ಟ್ ಉಪ್ಪು 1/4 ಟೀಸ್ಪೂನ್ ಹಾಕ್ಕೊಳ್ಳಿ, ಮೈದಾ 1 ಟೀಸ್ಪೂನ್ ಹಾಕ್ಕೊಳ್ಳಿ, ಅಕ್ಕಿ ಹಿಟ್ಟು 2 ಟೀಸ್ಪೂನ್ ಹಾಕ್ಕೊಳ್ಳಿ, ಕಾರ್ನ್ ಫ್ಲೋರ್ 3-4 ಟೀಸ್ಪೂನ್ ಹಾಕ್ಕೊಳ್ಳಿ. ಹಾಗೆ ಮಿಕ್ಸ್ ಮಾಡಿ ಚೆನ್ನಾಗಿ, ಎಲ್ಲದಕ್ಕೂ ಚೆನ್ನಾಗಿ ಕೋಟ್ ಆಗುವ, ಯಾಕಂದ್ರೆ ಬಿಸಿ ಇದೆಯಲ್ಲ, ಹೇಗೂ ಚೆನ್ನಾಗಿ ಬೇಗ ಕೋಟ್ ಆಗಿಬಿಡುತ್ತೆ. ಈಗ ಅದಕ್ಕೆ 1/5 ಟೀಸ್ಪೂನು ಪೆಪ್ಪರ್ ಪೌಡ್ರ್ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ, ಆಯ್ತಲ್ಲ. ಈಗ ಅದನ್ನು ಮತ್ತೆ ಸೀವಲ್ಲಿ ಪಾಸ್ ಥ್ರೂ ಮಾಡಿ, ಯಾಕಂದರೆ ಎಕ್ಸ್ಟ್ರಾ ಏನಾದರೂ ಹಿಟ್ಟಿರುತ್ತಲ್ಲ ನ್ಯಾಚುರಲ್ ಆಗಿ ಅದೆಲ್ಲ ಹೋಗಬೇಕಲ್ಲ. ಖಾಲಿ ಕೋಟ್ ಆಗಿದ್ದು ಎಷ್ಟೋ ಅಷ್ಟೇ ಸಾಕಾಗುತ್ತೆ ಫ್ರೈ ಮಾಡಲಿಕ್ಕೆ. ನೋಡಿ ಇವಾಗೆಲ್ಲ ಆಯಿತು, ಇವಾಗ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಇವಾಗ ಅದು ಸೌಟ್ ಇದಿರುತ್ತಲ್ಲ ಮೆಸ್ಡ್ ಸೌಟು, ಮೆಸ್ಡ್ ಸ್ಪ್ಯಾಟಿಲ್ಲ, ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಇನ್ನು ಬ್ಯಾಚಸ್ ಫ್ರೈ ಮಾಡ್ಕೊಳ್ಳಿ. ಮೀಡಿಯಂ ಫ್ಲೇಮಲ್ಲೇ ಇಟ್ಬಿಟ್ಟು ಫ್ರೈ ಮಾಡಿ ಅವಾಗವಾಗ ಸ್ಟೀರ್ ಮಾಡ್ತಾ ಇರಿ. ನೋಡಿ ಇವಾಗ ಆಗ್ತಾ ಬಂತು, ಗೋಲ್ಡನ್ ಬ್ರೌನ್ ಆಯಿತು, ಕ್ರಿಸ್ಪಿ ಆಯ್ತು ಹೌದಾ. ಇದು ಇದನ್ನು ಇವಾಗ ಕೊಲೆಂಡರಿಗೆ ಟ್ರಾನ್ಸ್ಫರ್ ಮಾಡಿ ಎಲ್ಲ ಉಳಿದಿದ್ದನ್ನು ಹಾಗೆ ಮಾಡ್ಕೊಳ್ಳಿ, ಫ್ರೈ ಮಾಡಿಬಿಟ್ಟು ಕೊಲೆಂಡರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇವಾಗ ನೋಡಿ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಫ್ರೈ ಮಾಡಿದಷ್ಟು ಇದನ್ನು ಸ್ವೀಟ್ ಕಾರ್ನ. ಇವಾಗ ಅದಕ್ಕೆ ಮಸಾಲ ಹಾಕೋಣ, ಸಾಲ್ಟ್ ಹಾಕ್ಕೊಳ್ಳಿ 1/4 ಟೀಸ್ಪೂನು, ಬ್ಯಾಡಗಿ ಚಿಲ್ಲಿ ಪೌಡರ್ 1/2 ಟೀಸ್ಪೂನ್ ಹಾಕ್ಕೊಳ್ಳಿ, ಅಮ್ಚೂರ್ ಪೌಡರು 1/2 ಟೀಸ್ಪೂನ್ ಹಾಕ್ಕೊಳ್ಳಿ, ಕ್ಯೂಮಿನ್ ಪೌಡರ್ ಅಂದರೆ ಜೀರಿಗೆ ಪೌಡ್ರು 1/8 ಟೀಸ್ಪೂನ್ ಹಾಕ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಅದಕ್ಕೊಂದು ಮಿಕ್ಸ್ ಕೊಡಿ, ಜಂಟಲಾಗಿ ಎಲ್ಲದಕ್ಕೂ ತಾಗೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಸಪೂರ ಕಟ್ ಮಾಡಿರುವಂಥ ಕ್ಯಾಪ್ಸಿಕಮ್ 1 ಟೇಬಲ್ಸ್ಪೂನ್ ಹಾಕ್ಕೊಳ್ಳಿ, ಆಯ್ತಲ್ಲ. ಸಪೂರ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು 1 ಟೇಬಲ್ಸ್ಪೂನ್ ಹಾಕ್ಕೊಳ್ಳಿ. 1 ಟೇಬಲ್ಸ್ಪೂನ್ ಅಂದರೆ 3 ಟೀಸ್ಪೂನ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ. ಹಾಂ, ಮತ್ತು ಆನಿಯನ್ ಇರುತ್ತಲ್ಲ ಸಪೂರ ಕಟ್ ಮಾಡಿರೋದು ಈರುಳ್ಳಿ, ಅದು 1 ಟೇಬಲ್ಸ್ಪೂನ್ ಇದೆ ಹಾಕ್ಕೊಳ್ಳಿ. ಉಳಿದಿದ್ದನ್ನು ಆಮೇಲೆ ಹಾಕೋಬೋದು, ಸ್ವಲ್ಪ ಸ್ವಲ್ಪ ಇಟ್ಕೊಂಡಿದ್ದೀನಿ ಬಾಕಿ. ಇವಾಗ ನೋಡಿ ಯಮ್ಮಿ ಕ್ರಿಸ್ಪಿ ಸ್ಪೈಸಿ ಕಾರ್ನ್ ರೆಡಿಯಾಗಿದೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್ ಬಾಯ್.